ಮಾಮ್ ಆ ಇಷ್ಟನ್ ಕೊಲೆ ಮಾಡೋದಿಕ್ಕೆ ಅಂತ ನಾನು ಒಂದು ವ್ಯಕ್ತಿಯಿಂದ ಕಾರ್ ಪರ್ಚೇಸ್ ಮಾಡಿದ್ನಲ್ಲ ಅವನನ್ನ ನಾನೇ ಕೊಂದ್ಬಿಟ್ಟೆ ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ಮಾಮ್ ಆದ್ರೆ ವಿಷಯ ಗೊತ್ತಾ ಅವನನ್ನ ನಾನು ಕೊಲೆ ಮಾಡಿಲ್ಲ ಮಾಮ್ ಬೇರೆ ಯಾರೋ ಮಾಡಿದಾರಂತೆ ನಿನಗೆ ಯಾರು ಹೇಳಿದ್ರು ಈಗ ತಾನೇ ಆದಿತ್ಯ ಮಾವನ್ ಫೋನ್ ಮಾಡಿ ಪೊಲೀಸ್ನವರು ಈ ವಿಷಯನ ಹೇಳಿದ್ರಂತೆ ಮಾಮ್ ಕೊಲೆ ಮಾಡಿದವರು ಯಾವುದೋ ಕಾರ್ ಮಾಫಿಯಾದವರಂತೆ ಅವರು ಇವಾಗ ಸಿಕ್ಕಾಕೊಂಡಿದ್ದಾರಂತೆ ಸದ್ಯ ಅಂತೂ ನೀನ್ ಬಚಾವದಿಯಲ್ಲ ಅಷ್ಟು ಸಾಕು ಆದರೂ ನಾನು ಈ ವಿಷಯದಲ್ಲಿ ತುಂಬಾ ಆತ್ರ ಪಟ್ಬಿಟ್ಟೆ ಅನ್ಸುತ್ತೆ ಮಾಮ್ ಎಲ್ಲಿ ಕೊಲೆ ಕೇಸ್ ನನ್ನ ತಲೆ ಮೇಲೆ ಬಂದ್ಬಿಡುತ್ತೋ ಅಂತ ನಾನು ಈ ಮನೆ ಮಗಳು ಅಂತೆಲ್ಲ ನಾಟಕ ಮಾಡಿಬಿಟ್ಟೆ ನೀನ್ ಮಾಡಿದ್ದು ಸರಿಯಾಗೇ ಇದೆ ಕಣೆ ಆಗೋದೆಲ್ಲ ಒಳ್ಳೆದಿಕ್ಕೆ ಅಂತ ಗೊತ್ತಿಲ್ವಾ ನೋಡು ತಪ್ಸಿ ನಿನ್ನೀಗ ಮನೆ ಮಗಳು ಅಂತ ಆಗಿರೋದ್ರಿಂದ ನಿನ್ನ ಸ್ಥಾನಮಾನ ಎಲ್ಲ ಈಗ ಇನ್ನೂ ಜಾಸ್ತಿ ಆಗಿದೆ ಮರ್ಯಾದೆ ಕೊಡದೇ ಇರೋರೆಲ್ಲ ಈಗ ನಿನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅಲ್ಲ ಕಣೆ ಇದಕ್ಕಿಂತ ನಿನಗೆ ಇನ್ನೇನ್ ಬೇಕು ಹೇಳು ಹಾಗಲ್ಲ ಹಲೋ ಹಲೋ ಅಮ್ಮ ನೀವು ಯಾವಾಗ ಬಂದ್ರಿ ಯಾರ ಹತ್ರ ಮಾತಾಡ್ತಿದ್ರು ಶರ್ಮಿಳಾ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಅವಳ ಹತ್ರ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿದಿನ ಈಗ ಯಾಕೆ ಪದೇ ಪದೇ ಫೋನ್ ಮಾಡ್ತೀಯ ಅದು ಅಮ್ಮ ಅವಳನ್ನು ಆದಷ್ಟು ಅವಾಯ್ಡ್ ಮಾಡು ಅವಳ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದೀನಿ ತಾನೆ ಆ್ಯಕ್ಚುಲಿ ನಾನು ಫೋನ್ ಮಾಡಿಲ್ಲ ಅಮ್ಮ ಅವರೇ ಫೋನ್ ಮಾಡಿ ಹಬ್ಬಕ್ಕೆ ವಿಶ್ ಮಾಡಿದ್ರು ಯಾಕೆ ಮನೆಗೆ ಬಂದು ವಿಶ್ ಮಾಡೋಕೆ ಕಷ್ಟ ಅಂತ ನನಗೆ ಮುಖ ತೋರಿಸೋದಕ್ಕೆ ಅವಮಾನ ಇರಬೇಕು ಅದಕ್ಕೆ ಅಲ್ಲಿಂದನೇ ವಿಶ್ ಮಾಡ್ತಿದ್ದಾಳೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಇಷ್ಟು ವರ್ಷ ಸಾಕಿದ ಮಗಳು ಹೇಗಿದ್ದಾಳೆ ಹೆತ್ತಮ್ಮ ಸಿಕ್ಕಿದ ಮೇಲೆ ನನ್ನನ್ನು ಮರ್ತುಬಿಟ್ಲ ಅನ್ನೋ ಆತಂಕದಲ್ಲಿ ಓಡ್ ಬರಬೇಕಿತ್ತು ನೋಡು ಅವಳ ಕೆಲಸ ಮಾಡಲಿಲ್ಲ ಅಂಥವಳನ್ನ ಹೋಗಿ ಹೋಗಿ ತಾಯಿ ಅಂತ ನಂಬ್ಕೊಂಡಿದ್ಯಾ ಇನ್ಮೇಲೆ ಅವಳ ಹತ್ರ ಜಾಸ್ತಿ ಮಾತಾಡ್ಬೇಡ ಫೋನ್ ಮಾಡಿದ್ರೆ ಅವಾಯ್ಡ್ ಮಾಡಿ ಅವಳಿಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ರೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಹೇಳಿ ಈಗ ಲೇಟ್ ಆಯ್ತು ನೋಡೋಣ ಆಂಟಿ ಇನ್ನೂ ಎಷ್ಟು ದೂರ ನಡಿಬೇಕು ಏ ನಾನು ಸ್ವಲ್ಪ ದೂರ ಕಣವ ಬಾ ಐ ಕಾಂಟ್ ಆಂಟಿ ಈ ರೋಡ್ ಅಲ್ಲಿ ಚಪ್ಪಲಿ ಹಾಕೊಂಡು ನೋನೋ ನನ್ ಕೈಲಿ ಆಗ್ತಿಲ್ಲ ಲೆಗ್ಸ್ ಆರ್ ಪೇನಿಂಗ್ ಆಂಟಿ ಮಳ್ಳಿ ಚಪ್ಪಲಿ ಹಾಕೊಂಡು ನಡಿಯಕ್ ಐತಲ್ಲ ಅಂದ್ರೆ ಚಪ್ಪಲಿ ನನ್ ತಲೆ ಮೇಲೆ ಹತ್ಕೊಂಡು ನಡಿ ಅವಾಗ ಸರಿಯಾಗಿ ನಡೀತೀಯ ಏಯ್ ನಾನ್ ನಿನ್ ಜೊತೆ ಮಾತಾಡ್ತಿಲ್ಲ ಬಾಯಿ ಮುಚ್ಕೊಂಡ್ ಬಾ ಲೇ ನನ್ ಬಾಯಿ ಮುಚ್ಕೊಂಡೆ ಬದದೆ ಕಣೆ ನೀತಾನೆ ಅಲ್ಲಾಯ್ತದೆ ಇಲ್ಲಾಯ್ತದೆ ಅಂತ ರಾಗ ಹಿಡಿತಿದ್ದು ಅದಕ್ಕೆ ಹೇಳಿದ್ದು ಬಾಯಿ ಮುಚ್ಕೊಂಡು ನಡಿ ಅಂಜು ಇಲ್ಲೂ ಶುರು ಆಯ್ತಾ ನಿಮ್ ಜಗಳ ಯಾಕೆ ಅವಳು ಹಾಗೆ ಒಳಕೋತಿಯ ಸುಮ್ನೆ ಬರ್ಬಾರ್ದ ಇಲ್ಲಿರೋರೆಲ್ಲ ನನಗ್ ಮಾತ್ರ ಬುದ್ಧಿ ಹೇಳೋರು ಈ ಮೂದಳಿ ಯಾರು ಹೇಳೋರಿಲ್ಲ ಯಾಕಮ್ಮ ಹಿಂಗಾಗೋಯ್ತು ಹಬ್ಬ ದಿವಸ ನಾಟಿ ಮಾಡ್ಸವ ಅಂತಿದ್ದೆ ಆಳುಗಳು ಕೈಗೆ ಸಿಗ್ತಲ್ವಲ್ಲ ಏನಮ್ಮ ಮಾಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಆ ಶಿವ ಅವನೇ ಹೆಂಗೋ ದಾರಿ ತೋರಿಸ್ತಾನೆ ಏನ್ ದಾರಿ ತೋರಿಸ್ತಾನೋ ಏನೋ ಕರ್ಮ ಪೂಜೆ ಸಮ ತರ ಕೇಳಿದಿರ್ತಾನೆ ಕೇಳಿವ್ನಿ ಕಾಯಿನೂ ಸುಲ್ಕೋ ಬರೋ ಕೇಳಿವ್ನಿ ಅಲ್ಲಲ್ಲ ನಮ್ ವೀರಭದ್ರನ ಅವ್ರ ಮನೆಯವರಲ್ವೇ ವೀರಭದ್ರ ಯಾಕಲ್ಲ ಹಿಂಗ್ ಯೋಚನೆ ಮಾಡ್ಕೊಬರ್ತಾ ಇದೀಯ ಏನ್ ಲಾಯ್ತು ನನ್ ಕತೆ ಏನಪ್ಪ ಕೇಳ್ತೀಯ ಈ ಸಲಕ್ಸಮ್ಮ ಸಂದಕ್ಕಿದ್ದೀರೋ ಸಂದಕ್ಕಿದ್ದೀನಿ ಸಂದಕ್ಕಿದ್ಯೇನುವ ಅಂಜಲಿ ಇದೇನವ ಇಷ್ಟದ ಬೆಳೆದು ಬಿಟ್ಟಿದ್ಯಾ ಎಷ್ಟು ದೊಡ್ಡವಳಾಗ್ಬಿಟ್ಟವಳಲ್ಲ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಏ ಇವ್ರ ಕಾಣ ನಮ್ ಕುಚ್ಚುಕು ಚಡ್ಡಿ ಕೊಂಡು ಓಡ್ತಾ ಇರ್ಲಿ ಚಿಕ್ಕನಲ್ಲಿ ಇಬ್ರುವೆ ಚಂದ್ರ ಚಂದ್ರ ಅಲ್ಲಿ ಏನಪ್ಪ ಇಷ್ಟುದ ಬೆಳೆದ್ ಬಿಟ್ಟಿದ್ಯಾ ಇವ್ರು ಟೀನಾ ಅಂತ ಬಂಬಾಯಿಂದ ಬಂದವ್ರೆ ನಮಸ್ಕಾರ ಅಮ್ಮ ಅವರು ನಮ್ಮ ಇಷ್ಟವ ಇವ್ರು ಸತ್ಯಪ್ಪ ಅಂತ ನಮ್ಮ ಅಂಜಲಿನ ಮದುವೆ ಆಗ್ತಾ ಇರೋರು ಜೋಡಿ ಸಂದಾಕದೆ ಅಲ್ವಾ ಅವರು ಸ್ಯಾಂಡಿ ಅವ್ರ ತಮ್ಮ ಸುಂದ್ರ ಇನ್ನು ಮದುವೆ ಆಗಿಲ್ಲ ಆತದೇ ಆತದೇ ಇದೇನು ವಿಶಾಲು ನಿನ್ನ ಅಳಿಯಿಂದ ಇಷ್ಟು ದಿನ ಪರಿಚಯನೆ ಮಾಡ್ಕೊಟ್ಟಿಲ್ಲ ನಾವ್ ಕೇಳದ್ಮೇಲೆ ಪರಿಚಯ ಮಾಡ್ಕೊಡ್ತಾ ಇದೀಯಾ ಹಂಗಲ್ಲ ಕಣವ ಅವ್ರ ಊರಿಗೆ ಬಂದಿದ್ರೆ ತಾನೆ ಇವತ್ ಬಂದವ್ರೆ ಇನ್ನೇನ್ ಮದ್ವೆ ಹತ್ರ ಬಂತಲ್ಲ ಅವಾಗ ನೀವ್ ಬಂದಾಗ ಪರಿಚಯ ಮಾಡ್ಸುವ ಅಂತ ಸುಮ್ನಾಗಿದೆ ಅಷ್ಟೇ ಹೋಗ್ಲಿ ಬಿಡವ್ವ ನಿನ್ ಮಗಳಿಗೆ ಒಳ್ಳೆ ಹುಡುಗನ್ನೇ ಹುಡುಕಿದೀಯ ಏನ್ಲ ಚಂದ್ರ ನೀನ್ ನೋಡಿ ಎಷ್ಟು ವರ್ಷ ಆಯ್ತು ಗುರ್ತೇ ಸಿಗ್ಲಿಲ್ವಲ್ಲ ನೀನು ನಮ್ ಜೊತೆ ಪೋಲಿ ಅಲ್ಕೊಂಡಿದ್ದೆ ಈಗ ನೋಡಿದ್ರೆ ಎಷ್ಟು ಸಂದಾಗ ಆಗ್ಬಿಟ್ಟಿದ್ಯೋ ಥೂ ನನ್ನ ಯೋಗ್ಯತೆಗೆ ಇಷ್ಟು ದಿವಸ ಈ ನನ್ನ ಮಗ ಮಾನ ಕಳೀತಿದ್ದ ಈಗ ಇವನ್ ಬೇರೆ ಸೇರ್ಕೊಂಡ ಯಾಕ್ಲಾ ಚಂದ್ರ ಸುಮ್ಕಾಗ್ಬಿಟ್ಟೆ
ಈ ಬಡವನ್ನ ಇಷ್ಟು ಬೇಗ ಮರ್ತ್ಬಿಟ್ಟು ಚೇಚೆ ಹಾಗೇನಿಲ್ಲ ಕಣ್ಲ ಮೊದಲು ಪೂಜೆ ಮಾಡುವ ಆಮೇಲೆ ಮಾತಾಡುವ ಹೆಂಗಿದ್ರು ಇವತ್ತು ರಾತ್ರಿ ಇಲ್ಲೇ ಇರ್ತೀನಲ್ಲ ತಾನೆ ತಾನೆ ಹೌದು ರೈ ಅಸರಿ ಕಲ ನೀನಾಕ್ಲ ಮಕಾನ ಒಳ್ಳೆ ಮಂತ್ರಿ ಮಾಡ್ಕೊಂಡಂಗೆ ಮಾಡ್ಕೋಬಿಡ್ತಾ ಇದ್ದೆ ಅದ ಗದ್ದೆಯಲ್ಲಿ ನಾಟಿ ಮಾಡಿಸ್ತಾ ಇದ್ನಲ್ಲ ಒಂದು ಭಾಗ ಉಳ್ಕೊಂಬಿಟ್ಟಿತ್ತು ಟ್ರ್ಯಾಕ್ಟರ್ ಬೇರೆ ಊದ್ಕೊಂಬಿಟ್ಟೈತೆ ಅದನ್ನ ಎತ್ಸಲ್ಲ ಅಂದ್ರೆ ಗಂಡಾಳುಗಳೇ ಸಿಗ್ತಾ ಇಲ್ಲ ಕೆಲವ್ರು ಏನಂತಾರೆ ಏ ಅಪ್ಪ ನಾವು ಬರೋಕ್ಕಿಲ್ಲ ಅಂತಾರೆ ಇನ್ ಕೆಲವರು ಹೆಂಡ್ರ ಮಕ್ಕಳ ಜೊತೆ ದಸರಾ ಪಸರ ನೋಡ್ಕೊಂಡು ಹೋಗ್ಬಿಟ್ಟವ್ರೆ ಈಗ ನಾಟಿ ಮಾಡೋಕೆ ಒಳ್ಳೆ ಟೇಮು ಈಗ ಬಿಟ್ರೆ ಮುಂದೆ ಕಷ್ಟ ಆಯ್ತದಲ್ಲ ಅದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ ಅಯ್ಯ ಅದಕ್ಕೆ ಯೋಚನೆ ಮಾಡಿಯ ನಾವೆಲ್ಲ ಇಲ್ವೇ ಹೇಳ ನಮ್ ಕುಚ್ಚಕ್ಕ ನೋಡ ಹೆಂಗವನೇ ನಮ್ ಮಳಿ ಅಂದ್ರು ಅವ್ರ ತಮ್ಮ ಎಲ್ಲ ಒಳ್ಳೆ ಕಟ್ಮಸ್ತಾಗಿ ಹೆಂಗವ್ರೆ ನಾವು ಸಹಾಯ ಮಾಡ್ತೀವಿ ನೋಡಿ ನೋಡ್ರ ಆ ಶಿವಾನೆ ದಾರಿ ತೋಸೋನೆ ಇವ್ರ ಮುಖಾಂತರ ನಮಗ್ ಸಹಾಯ ಮಾಡಕ್ ಬಂದವ್ರೆ ಹಂಗಾರ ಯಾಕ ತಡ ನಡೀರಿ ಹೋಗುಮ್ಮ ನೋಡ್ರಪ್ಪ ಈ ಸುತ್ತಮುತ್ತ ಇರೋ ಹೊಲ ಗದ್ದೆ ತೋಟ ಎಲ್ಲ ನಂದಯ್ಯ ನೋಡ ಅಲ್ಲಿ ಕಾಣ್ತಿದ್ದಲ್ಲ ಕಟ್ಟೆ ಅದು ನಂದಯ್ಯ ಆ ಕಟ್ಟೆ ಪಕ್ಕದಾಗ ಒಂದು ತುಂಡ ನಾಟಿ ಹಾಕ್ಲಿಲ್ಲ ನನ್ನ ಹೆಂಡ್ರು ಊರಲ್ಲಿ ಜಾತ್ರೆ ಐತೆ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ವಿ ಇಲ್ಲಿ ನೋಡಿದ್ರೆ ಟ್ರ್ಯಾಕ್ಟರ್ ಬೇರೆ ಊತ ಹಾಕೊಂಡ್ಬಿಟ್ಟದೆ ಕೆಲ್ಸನೇ ಆಗಿಲ್ಲ ಕಣಪ್ಪ ಅಯ್ಯ ಅದಕ್ಕೆ ಇಷ್ಟೋಚನೆ ಮಾಡ್ತಾ ಇದೀಯಾ ನೋಡು ನನ್ನ ತೋಳ್ಬಲ್ವಾ ಒಬ್ಬನೇ ಒಂದೇ ಕೈಯಲ್ಲಿ ಹೆಂಗಿರ್ತಾನ ನೋಡು ಏ ಗಂಗಾ ಮಾತಾಡ್ದಷ್ಟು ಸುಲಭ ಅಲ್ಲ ಟ್ರ್ಯಾಕ್ಟರ್ ಎತ್ತೋದು ಹೆಂಗಿದ್ಯಾ ಗೊತ್ತಾ ನೀನು ಟೈರ್ ಕೆಳಗಡೆ ಇಡೋ ನಿಂಬೆಣ್ಣೆ ಇದ್ದಂಗಿದ್ಯಾ ಪೋಜ್ ಕೊಡ್ತಾ ಇದೆಯಾ ಪೋಜ ಆ ಮೈ ಮೇಲೆ ಅದಕ್ಕೆ ಮುಟ್ಟತ್ತು ಬಾ ಈ ಕಡೆ ಬಾ ಸೂರ ಡಾಕ್ಟರ್ ಎತ್ತು ಅಂತ ಕರೆದ್ಬಿಟ್ಟು ಹಿಂಗ ಮಾತಾಡೋದು ಅತ್ಯ ಹೇಳುದು ಯಾರಿಗೂ ಸಹಾಯ ಮಾಡಬಾರ್ದು ಅಂತ ಯಾಕ್ಲ ಒಳ್ಳೆ ಮೆಣಸಿನಕಾಯಿ ತಿಂದಂಗೆ ಆಡ್ತಾ ಇದ್ಯಾ ಅಲ್ಲ ನಿನ್ ಒಬ್ಬನ ಕೈಲಿ ಆದತ್ತ ಅದಕ್ಕೆಲ್ವಾ ಮ್ಯಾಕ್ ಬಂದಿದ್ದು ಅವೆಲ್ಲರೂ ಸೇರಿ ಒಗ್ಗಟ್ಟಾಗಿ ತಳ್ಳಿದ್ರು ಮುಂದಕ್ಕೆ ಹೋತದಪ್ಪ ನೋಡ್ರಪ್ಪ ಎಲ್ಲರೂ ಬಿಂಕ ಬಿಗುಮಾನ ಬಿಟ್ಟು ತಳ್ಳೋಣ ಬರ್ರಿ ಬರ್ರಿ ಸತ್ಯ ಒಂದು ಕೆಲಸ ಮಾಡು ನೀನು ಓಡ್ಸು ನಾವೆಲ್ಲ ಹಿಂದೆಗಡೆಯಿಂದ ತಳ್ತೀವಿ ಆ ಟ್ರ್ಯಾಕ್ಟರ್ ಓಡ್ಸಕ್ಕೆ ಬಂದ್ರೆ ಬರ್ರಪ್ಪ ಹಾಂ ನಡ್ರಿ ರಾಮ್ ರಾಮನ್ನಿ ಐಸಾ ಐಸಾ ಇನ್ನೂ ಸ್ವಲ್ಪ ಐಸಾ ಅಂತೂ ಟ್ರ್ಯಾಕ್ಟರ್ ಮೇಲ್ ಬರ್ತದೋ ಇಲ್ಲೋ ನಾಟಿ ಮಾಡಕ್ ಆತದೋ ಇಲ್ಲೋ ಅನ್ಕೊಂಡಿದ್ದೆ ಅದಕ್ಕೆ ಕಣ ಹೇಳೋದು ಒಗ್ಗಟ್ಟನಾಗ ಬಲ ಐತೆ ಅಂತ ಇನ್ ತಡ ಮಾಡೋದು ಬೇಡ ಟ್ರ್ಯಾಕ್ಟರ್ನ ತೊಳೆದ್ಬಿಟ್ಟು ಪೂಜೆ ಮಾಡ್ಬಿಡಮ್ಮ ಈ ಸಾಲ ಒಂದು ಕರ್ಕೊಂಡೋಗಿ ಬಾವಿಯಿಂದ ನೀರು ತಂದ್ಬಿಡಿ ವಿಶಾಲು ನಿಮ್ಮ ಉಪಕಾರ ನನ್ನ ಮರೆಯೋಕ್ಕಾಗಲ್ಲ ನೀವೆಲ್ಲ ಇಲ್ಲ ಅಂದಿದ್ರೆ ಇವತ್ತು ಪೂಜೆನೇ ಆಯ್ತಾ ಇರ್ಲಿಲ್ಲ ಅಯ್ಯೋ ಹಂಗ್ಯಾಕಂತೀರ ಗೌರಕ್ಕ ಒಳ್ಳೆ ಮನ್ಸಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನಂತೆ ದೇವ್ರೇ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸ್ತಾ ಅಂತ ಕಾಣಿಸ್ತದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹು ಸಂತೋಷ ಆಗ್ತದೆ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ ಕಣ್ರಪ್ಪ ನೋಡಿದ್ರ ನೋಡಿದ್ರ ನಮ್ಮ ಹಳ್ಳಿ ಜನ ಅಂದ್ರೆ ಹಿಂಗೆಯ ಉಪಕಾರ ಮಾಡಿದವ್ರನ್ನ ಯಾವತ್ತೂ ಮರೆಯಕ್ಕಿಲ್ಲ ವೀರಭದ್ರ ಖುಷಿನಾನೆ ಖುಷಿ ಅದೇ ಬೇಕಾಗಿದ್ ನನಗೆ ಏ ಎಲ್ಲಿ ಹೋಯ್ತೀರಿ ಇನ್ನು ನಾಟಿನ ಮಾಡಿಲ್ಲ ಹೋಯ್ತಾರಂತೆ ಓ ವೀರಭದ್ರ ನಮ್ಗೂ ಗದ್ದೆ ಪೂಜೆ ಅದಕ್ಕನ ನೀನ್ ಹೋಗಿ ನಾಟಿ ಮಾಡ್ಕೋ ಹೋಗು ಏ ಅದೇಂಗಾಯ್ತದೆ ನೀವೆಲ್ಲ ನಮ್ಗೆ ಇಷ್ಟೊಂದು ಉಪಕಾರ ಮಾಡಿರಿ ಹಂಗೆ ಹೋಗ್ಬಿಟ್ರೆ ಬಿಟ್ಬಿಡ್ತೀನ ನೀವೆಲ್ಲರೂ ಇದ್ದು ಭೂಮಿ ಪೂಜೆ ಮುಗಿಸ್ಕೊಂಡು ನಾಟಿ ನೆಟ್ಟು ಹೋಗ್ಬೇಕು ಅಂಕಲ್ ನಾಟಿ ಅಂದ್ರೇನು ಯು ಮೀನ್ ನಾಟಿ ಕೊಳ್ಳಿನಾ ಮೇಡಮ್ ನಾಟಿ ಅಂದ್ರೆ ನಾಟಿ ಕೋಳಿ ಅಲ್ಲ ಗದ್ದೆಲಿ ಪೈರು ನೆಡೋದನ್ನ ನಾಟಿ ಅಂತಾರೆ ಅಂದ್ರೆ ಗಿಡ ನೆಡೋದನ್ನ ನಾಟಿ ಅಂತಾರೆ ಅದೇ ಕಮ್ಮ ಭತ್ತ ಬೆಳೆಯುವುದು ಹೌದಾ ಭತ್ತದ ಮರನ ಇಲ್ಲಿ ನೋಡ್ಲೇ ಇಲ್ವಲ್ಲ ಅದ್ ಹೆಂಗಿರುತ್ತೆ ಮೇಡಮ್ ಭತ್ತದ ಮರ ಬರಲ್ಲ ಗಿಡ ಬರೋದು ಇಂತ ಐನಾತಿಗಳಿದ್ರೆ ಭತ್ತವ ಮರದಲ್ಲೂ ಬೆಳ್ತಾಳೆ ಕಂತ ಬುಡ್ಲ ಇವಳು ಏಯ್ ನಾನ್ ಇನ್ನೊಂದ್ ಕೇಳಿಲ್ಲ ಗೊತ್ತಿಲ್ದಿರೋದನ್ನ ಕೇಳಿದ್ರೆ ಏನ್ ತಪ್ಪು ಒಳ್ಳೆ ಪೂಲಿಷ್ ತರ ಮಾತಾಡ್ತಾಳೆ
ಮತ್ತೆ ಇಂಗ್ಲಿಷ್ ಅಲ್ಲಿ ಟಕ್ಸು ಪುಸ್ತು ಅಂತ ಏನಾದ್ರು ಬೈಯಕ್ ಬಂದ್ರೆ ಟಾಕ್ಟರ್ ಕಳಿಗೆ ಹಾಕ್ಬಿಟ್ಟು ಒಪ್ಪಿಸ್ಬಿಡ್ತೀನಿ. ಮತ್ತೆ ಶುರು ಆಯ್ತಾ ನಿಮ್ ಇಬ್ರು ಜಗಳ? ನಮ್ ಮುಂದೆ ಏನೋ ಸರಿ, ಎಲ್ಲರ ಮುಂದೇನೋ ಹಾಗೆ ಆಡಿದ್ರೆ ಯಾವಾಗ ಬುದ್ಧಿ ಬರುತ್ತೆ ನಿಮ್ಮಿಬ್ರಿಗೂ? ಏನೋ ಹುಡುಗಾಟಿಕೆ ಹಂಗ ಆಡ್ತಾವ್ರೆ. ಅಂಜಲಿ ಬಾಯಿ ಕೊಡಕತ್ತದ ಹುಳು. ಗಂಡ ಗುಟ್ಬೇಕಾಗಿತ್ತು, ಎಣ್ಣ ಗುಟ್ಬಿಟ್ಟವಳೆ. ದಿಟ್ಟ ದಿಟ್ಟ, ನಾವೆಲ್ಲ ಭೂಮಿ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವೆಲ್ಲ. ವೀರಭದ್ರ, ನಿನ್ ಜೊತೆಲ್ಲ ಇವತ್ ಊಟ ಮಾಡ್ಬೇಕು ಅಂತ ಬರ್ದಿದ್ರೆ ಯಾರ್ ತಪ್ಸಕಾದ ಹೇಳ? ನಡಿಯಪ್ಪ, ನಡೀರಿ ನಡೀರಿ. ಗದ್ದೆ ಕಡೆ ಹೋಗುಮ, ನಾಟಿ ಹಾಕುಮ, ನಡೀರಿ. ಬರ್ರಿ 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 ಎಲ್ರು. ನಮ್ ವೀರಭದ್ರಪ್ಪ ಬರುವುದ್ ಯಾವಾಗ, ಪೈರ್ ಪೂಜೆ ಮಾಡುದ್ ಯಾವಾಗ, ನಾಟಿ ಮಾಡ್ಸೋದ್ ಯಾವಾಗ? ನಾನು ಅಯ್ಯೋ ಬಡ್ಡೆತ್ತವ, ಕ್ಯಾಮೆ ಮಾಡ್ರು ಅಂದ್ರೆ ಅಲ್ಟೆ ಹೊಡ್ಕೊಂಡು ನಿಂತಿದ್ದೀರಾ. ಎಷ್ಟು ಬುದ್ಧಿನೇ ಬರಲ್ವಲ್ಲ ನಿಮ್ಗೆ? ನೀವೇ ಅಲ್ವರ ಟ್ರಾಕ್ಟರ್ ತಿನ್ನಿ ಅಂತ ಹೋದವರು, ನೀವು ಬರ್ಲಿ ಅಂತ ಕಾಯ್ತಾ ಇದ್ದ ನಾವು ಆಗ್ಲಿಂದ. ಇದಕ್ಕೇನು ಕಮ್ಮಿ ಇಲ್ಲ, ಮಾತಾಡ್ರಿಂದ ಸಂದಾಗ ಮಾತಾಡ್ತೀರಾ. ಬರ್ರಿ ಪೂಜೆ ಮಾಡಿ ಬರ್ರಿ. ಆಂಟಿ, ಇದಕ್ಕೆಲ್ಲ ಯಾಕೆ ಪೂಜೆ ಮಾಡ್ಬೇಕು? ಇದು ಪೈರು, ಆಮೇಲೆ ತೆನೆ ಆತದೆ, ಅದರಿಂದ ಕಾಳು ಬರ್ತದೆ. ಅದನ್ನ ನಾವೆಲ್ಲ ಅನ್ನ ಮಾಡ್ಕೊಂಡು ಉಣ್ತೀವಿ. ಮೊದಲು ಇದು ಪೂಜೆ ಮಾಡಬೇಕು, ಆಗ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ಅದಕ್ಕೆ ಈ ಭೂದೇವಿಗೆ ಪೂಜೆ ಮಾಡೋದು. ಎಣ್ಣೆಕ್ಲೆ ಯಾರಾದ್ರೂ ಹೋಗಿ ಸಗಣಿಲಿ ಗಣಪತಿ ಮಾಡ್ಕೊಂಡ್ಬನ್ನಿ. ಎಂಜು ಏನ್ ಮಕ್ಕಮಕ ನೋಡ್ತಾ ನಿಂತೆ? ಹೋಗವ, ಹೋಗಿ ಸಗಣಿ ಗಣಪತಿ ಮಾಡ್ಕ ತಕ್ಕಬ್ಬ ಹೋಗು. ಅವ್ ನಾನು ಒಬ್ಳೆ ಹೋಗಕ್ಕಿಲ್ಲ, ಈ ಮೂದೇವನ ಜೊತೆ ಕರ್ಕೊಂಡಿತೀನಿ. ಯಾಕೆ ಅವಳನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸಗಣಿ ಗಣಪತಿ ಹಾಕಿಲ್ಲ ಅಂತಿತ್ತೋ? ಓ ಹಂಗಲ್ಲ ಕಣವ, ಸಗಣಿಲಿ ಗಣಪತಿ ಹೆಂಗ್ ಮಾಡ್ತಾರೆ ಅಂತ ಈ ಮೂದೇವಿಗೋಸ್ ಹೇಳ್ಕೊಡ್ತೀನಿ. ಬರೇ ಬರಡಿ. ಏನು ಬಂದ್ ನಿನ್ಕೊಂಡ್ ಮಹಾರಾಣಿ ತರ ಪೋಸ್ ಕೊಡ್ತಿದ್ಯಾ ಸಗಣಿ ಎತ್ತೆ? ವಾಟ್, ನಾನಾ? ಇಲ್ಲಪ್ಪ, ನಾನು ಅದನ್ನ ಮುಟ್ಟಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ. ಇನ್ನೇನು, ಬೊಂಬೈಯಿಂದ ನಿಮ್ಮ ಅಪ್ಪ ಬಂದ್ಬಿಟ್ಟೆ ತಾನ? ಕೈ ಮುಚ್ಕೊಂಡು ಎತ್ತು. ಏಯ್, ಅಪ್ಪನ ಬಗ್ಗೆ ಮಾತಾಡಿದ್ರೆ ನೋಡು ಚೆನ್ನಾಗಿರಲ್ಲ. ಏನೇ ಮಾಡ್ಕೊತೀಯ, ಏನ್ ಮಾಡ್ಕೊಳಕಾಯ್ತದೆ ಅಂತ ಬಾಯಿ ಮುಚ್ಕೊಂಡು ಎತ್ತು. ನನ್ಗೆ ನೀವಿಬ್ರು ಹೀಗೆ ಕಿತ್ತಾಟ ಶುರು ಮಾಡಿರ್ತೀರಾ ಅಂತ ಅದಕ್ಕೆ ಬಂದೆ. ಸಗಣಿ ಅಂತ ಯಾಕ್ರೆ ಹೀಗೆ ಹಾಡ್ತಿದ್ದೀರಾ? ನೋಡಿ ಅಕ್ಕ, ಸಗಣಿಯಲ್ಲಿ ಗಣೇಶ ಮಾಡ್ಕೊಮ ಅಂತ ಇವಳು ಹೇಳಿದ್ರೆ ಇವಳು ನನಗೆ ಹೇಳ್ತಿದ್ದಾಳೆ. ಸಗಣಿ ಮುಟ್ಟಕ್ ಯಾಕ್ರೆ ಇಷ್ಟು ಹಿಂದೆ ಮುಂದೆ ನೋಡ್ತೀರಾ? ಸಗಣಿ ನಮ್ಗೆ ಹಾಲ್ ಕೊಡೋ ಹಸುವಿಂದ ಬರುತ್ತೆ, ಅದ್ರಲ್ಲಿ ಎಷ್ಟು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಗೊತ್ತಾ? ಅದಕ್ಕೋಸ್ಕರನೇ ಬೆಳಗ್ಗೆ ಅದನ್ನ ಉಪಯೋಗಿಸೋದು. ಇನ್ಫ್ಯಾಕ್ಟ್ ನಾವು ಉಪಯೋಗಿಸೋ ಗೊಬ್ಬರಕ್ಕಿಂತ ಇದು 100 times ಮೇಲು. ಹಾಗಾಗಿನೇ ಮನೆ ಮುಂದೆ ಸಗಣಿನ ಸಾರಿಸೋದು. ಇದು ದೇವರು ಕೂಡ ತುಂಬಾ ಶ್ರೇಷ್ಠ, ಅದಕ್ಕೆ ಈ ತರ ಗಣೇಶನ್ ಮಾಡಿ ಎಲ್ಲ ಪೂಜೆಗೂ ಇಡ್ತಾರೆ. ಗೊತ್ತಾಯ್ತಾ? ಈಗ ಎಲ್ಲರೂ ಪೈರು ತಗೊಳ್ಳಿ, ಪೈರು ಮಾಡಕ್ ಹೋಗುಮ್ಮ. ಹಾ ತಗೊಳ್ಳಿ ತಗೊಳ್ಳಿ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಡಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ. ಅಮ್ಮ ನನಗೂ ಏನಾದ್ರು ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಹಿಂಗ ಒಂದು ಕೆಲಸ ಮಾಡವಾ, ಆ ಬೆಂಕಿ ತಗೊಂಡೋಗಿ ಭಾವಿತಾವಿಗೆ ನೀರು ತಗೊಂಡ್ಬಂದ್ಬಿಡು.
ನೀನು ತರಕಾರಿ ಎಲ್ಲ ಕಟ್ ಮಾಡು. ಆಂಟಿ ಯಾವ ಶೇಪ್ ಅಲ್ಲಿ ಕಟ್ ಮಾಡ್ಬೇಕು? ಶೇಪ್ ಗಿಪ್ಪು ನಂಗೆ ಗೊತ್ತಿಲ್ಲ ಕಣವಾ. ನೋಡು ನೋಡಿ ಚಿಕ್ಕದಕ್ಕ ಕಟ್ ಮಾಡು, ಗೊತ್ತಾಯ್ತಾ? ನಾ ಹೋಗಿ ಸೊಪ್ಪು ತೊಳ್ಕೊ ಬಂದ್ಬಿಡ್ತೀನಿ, ಬಕ್ಕಿಟ್ ಕೊಡು ಚಾಗಿ. ಯಾರು ನೋಡ್ತಿದ್ಯ ಅಕ್ಕ? ಆ ಗೂಬೆ ಕೀರು ನೋಡ್ತಾ ಇದೀನಿ ಹೇಳು. ಯಾಕೆ ನಿಂಗೆ ಅವಳ ಮೇಲೆ ಅಷ್ಟೊಂದು ಕೋಪ? ಅಂತದೇನ್ ಮಾಡಿದಾಳ ಅವಳು? ಏನ್ ಮಾಡಿದಾಳ ಅವಳು? ಆ ಗೂಬೆ ಮಾಡಿರೋದು ಒಂದ ಎರಡ ಅಕ್ಕ. ಅವಳು ಏನು ಇಲ್ಲ ಬಿಡಕ್ಕ, ಬಾ ಹೋಗೋಣ. ಪರವಾಗಿಲ್ಲ ಹೇಳೆ. ಏನು ಇಲ್ಲ ಬಿಡಕ್ಕ, ಹೇಳಿದ್ರೆ ನೀನ್ ಆಮೇಲೆ ನನ್ಗೆ ಬೈತ್ಯ. ಬಾ ಬೇಗ ನೀರು ತಗೋಬರಕ್ಕೆ. ವಿಷ್ಣುವಣ್ಣವ್ರು ಹೇಳಿಲ್ವೇ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ? ನಿಧಾತಾರೆ ಗಂಗರಾಜ, ನಾಚಿಕ ಬೇಡ, ಏನೇನ್ ಬೇಕೋ ಕೇಳಿ ಹಾಕ್ಕೊಂತೀನಿ. ಅಯ್ಯೋ ಬುಟ್ಟನೆ, ಈ ಪಾಟ ಚೆನ್ನ ಬಡವ್ರೆ. ಒಸಿ ಕೋಸಂಬರಿ ಹಾಕಿ ತಗೆ. ಹೆಂಗೈತೆ ಅಡಿಗೆ, ಚೆನ್ನಾಗದು? ಅದೇನ್ ನೋಡಮ್ಮಿ, ಸಿಗ್ಲಿ ಇವ್ರಿವತ್ತು, ಸರಿಯಾಗಿ ಮಾಡ್ತೀನಿ. ಹಳ್ಳಿಗೆ ಬಂದು ನಿನ್ ಜೊತೆನೆ ಇರ್ತೀನಿ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಕೈ ಕೊಡ್ತಾರೆ. ಸಾಕು, ಕಾಲ್ ಬಂತು ಅಂತ ಹೋದವರು ಇಷ್ಟೊತ್ತಾರು ನಾಪತ್ತೆ. ಇಷ್ಟೊತ್ತು ಮಾತಾಡೋದು ಏನಿರುತ್ತೆ ಇವ್ರಿಗೆ? ಬರ್ಲಿ ಇವತ್ತು. ಅದಕ್ಕೆ ಯಾರು ಕಾಲ್ ಮಾಡ್ತಿದ್ದೀರಾ? ಇನ್ಯಾರಿಗೋ, ನಿಮ್ ಅಣ್ಣಂಗೆ. ಗದ್ದೆ ಹತ್ರ ಹೋದಾಗ ಫೋನ್ ಬಂತು ಅಂತ ಹೋದವರು ಇಲ್ಲಿವರೆಗೂ ಪತ್ತೆನೇ ಇಲ್ಲ. ಆಗಿಂದ ಕಾಲ್ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಆಹಾ, ಚೆನ್ನಾಗಿ ಹೇಳಿದ್ರಿ. ಅಲ್ಲಿ ಅವ್ನು ನೋಡಿದ್ರೆ ನಿಮ್ಮ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಂತ ನನ್ನ ಇಲ್ಲಿಗೆ ಕಳಿಸ್ತಾ, ನೀವು ನೋಡಿದ್ರೆ ಅವ್ನ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಇಬ್ರು ಸರಿಯಾಗಿದ್ದೀರಾ? ಏನು ಹೇಳ್ತಿದ್ಯಾ? ಅವ್ರು ನಿನ್ನ ಇಲ್ಲಿ ಕಳ್ಸಿದ್ರ? ಎಲ್ಲಿದ್ದಾರೆ ಅವರು? ಅವನು ತೋಟದ ಹತ್ರ ಇದ್ದಾನೆ. ನೀನು ಬಂದ್ರೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ತೋಟದ ಹತ್ರ ಕಳಿಸು ಅಂದ. ನಿಜ ಹೇಳ್ತಿದ್ಯ ತಾನೆ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನೀವೇ ತೋಟದ ಹತ್ರ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ಇಲ್ಲೇ ಸ್ಟ್ರೈಟ್ ವಾಕಬಿಲ್ ಡಿಸ್ಟೆನ್ಸ್. ಸರಿ, ನಾ ಹೋಗ್ಬರ್ತೀನಿ. ಅಕ್ಕೆ ಬೇಗ ಬನ್ನಿ, ಹಾಗಂತ ಅರ್ಜೆಂಟ್ ಅರ್ಜೆಂಟ್ ಆಗೂ ಬರಬೇಡಿ. ನಿಧಾನ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಕುಶಲ ಪರಿ ಎಲ್ಲ ವಿಚಾರಿಸ್ಕೊಂಡು ಬನ್ನಿ, ಆಮೇಲೆ ತರಲೆ ಹೋಗೋ. ಅದಕ್ಕೆ ಹುಷಾರು, ನಮ್ಮಣ್ಣ ಸರಿಗಿಲ್ಲ. ಇಷ್ಟನ ಅಂಜಲಿ ಮನೆಗೆ ನೀನೇ ಕಳಿಸ್ತೀಯಾ? ಆದ್ರೆ ನನಗೆ ಅನುಮಾನ ಬರ್ತಿರೋದು ಅವರಿಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸತ್ಯ ಅಂಜಲಿ ಮದುವೆ ಟೈಮಲ್ಲಿ ಇವ್ ರೀತಿ ನಡ್ಕೊಳ್ತಿರೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಏ ಇಷ್ಟ, ಇವತ್ ಒಂದ್ ದಿವಸ ನೀನು ಖುಷಿಯಾಗಿರ್ಬಹುದು, ಆದ್ರೆ ಮತ್ತೆ ಈ ಮನೆಗೆ ಕಾಲಿಟ್ಮೇಲೆ ನಿಜವಾದ ಹಬ್ಬ ಏನು ಅಂತ ನಾನು ತೋರಿಸ್ತೀನಿ.